ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಾರ ಜೈಲ್ನಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಆದರೆ ಪೊಲೀಸರ ತನಿಖೆ ಮಾತ್ರ ದಿನದಿಂದ ದಿನಕ್ಕೆ ತೀವ್ರ ವಾಗ್ತಾನೆ ಇದೆ ಇನ್ನು ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಪ್ರಕರಣದ ಸಾಕ್ಷಿಗೆ ಇದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ದರ್ಶನ್ ಹಾಕಿದ್ದ ಬಟ್ಟೆಯನ್ನ ಒಗೆದು ಒಣಗಾಕಿದ್ರು ಕೂಡ ರಕ್ತದ ಕಲೆಗಳು ಹೇಗೆ ಪತ್ತೆಯಾಯಿತು ಅನ್ನೋ ಕುತೂಹಲ ಮನೆ ಮಾಡಿದೆ ಇನ್ನು ಎಫ್ಎಸ್ಎಲ್ ನಲ್ಲಿ ಲ್ಯೂಮಿನಲ್ ಟೆಸ್ಟ್ ಮಾಡುವ ಮೂಲಕ ರಕ್ತದ ಗುರುತನ್ನು ಪತ್ತೆ ಹಚ್ಚಲಾಗಿದೆ ಈ ಲ್ಯೂಮಿನಲ್ ಟೆಸ್ಟ್ ಅಂತಕ್ಕಂಥದನ್ನ ಮಾಡಿದ ಮೇಲೇನೆ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಗುರುತು ದರ್ಶನ್ ಶರ್ಟ್ ಮೇಲೆ ಇತ್ತು ಅಂತ ಗೊತ್ತಿದೆ ಅಷ್ಟಕ್ಕೂ ಏನಿದು ಲ್ಯೂಮಿನಲ್ ಟೆಸ್ಟ್ ಅಂತಕ್ಕಂಥದನ್ನ ನಾವು ನೋಡ್ತಾ ಹೋಗೋಣ ಲ್ಯೂಮಿನಲ್ ಅಂತಕ್ಕಂಥದ್ದು ಒಂದು ಕೆಮಿಕಲ್ ಎಫ್ ಎಸ್ ಎಲ್ನಲ್ಲಿ ಫಾರೆನ್ಸಿಕ್ ಲ್ಯಾಬೊರೇಟರಿನಲ್ಲಿ ಬಳಸ್ತಾರೆ ಯಾವ ಬಟ್ಟೆಯ ಮೇಲೆ ರಕ್ತದ ಕಲೆ ಇರುತ್ತೆ ಅಂತ ಈ ಲ್ಯೂಮಿನಲ್ ಟೆಸ್ಟ್ ಅಂತಕ್ಕಂಥದ್ದು ಖಚಿತಪಡಿಸುತ್ತೆ ರಕ್ತದ ಕಲೆ ಇರುವ ಬಟ್ಟೆಗಳ ಮೇಲೆ ಲ್ಯುಮಿನಲ್ ಕೆಮಿಕಲನ್ನು ಬಳಕೆ ಮಾಡ್ತಾರೆ ಡಿಟರ್ಜೆಂಟ್ ರೂಪದಲ್ಲಿ ಬಳಕೆ ಮಾಡ್ತಾರೆ ಹಿಮೋಗ್ಲೋಬಿನ್ ಅಂದರೆ ರಕ್ತದ ಕಲೆ ಏನಾದರೂ ಇದ್ದರೆ ಹಿಮೋಗ್ಲೋಬಿನ್ ಜೊತೆ ರಿಯಾಕ್ಟ್ ಆಗಿ ನೀಲಿ ಹಸಿರು ಬಣ್ಣದ ದ್ರಾವಣವನ್ನು ಅದು ಉತ್ಪಾದಿಸುತ್ತೆ ಬಟ್ಟೆಯನ್ನು ವಾಶ್ ಮಾಡಿದ್ರೂ ಕೂಡ ಹಿಮೋಗ್ಲೋಬಿನ್ ಅಂಶ ಬಟ್ಟೆಯಿಂದ ಹೋಗಿರೋದಿಲ್ಲ ಅಲ್ಲೇ ಇರುತ್ತೆ ಹಾಗಾಗಿ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣ ಏನು ಉತ್ಪತ್ತಿ ಆಗುತ್ತೆ ಅದನ್ನು ಸಂಗ್ರಹಿಸಿ ಅದರಿಂದ ಡಿ ಎನ್ ಎ ಸಂಗ್ರಹಿಸಲಾಗುತ್ತೆ ಆ ಡಿ ಎನ್ ಎ ಯಾರ್ದು ಅಂತ ಗೊತ್ತಾಗಬೇಕಲ್ಲ ಇಲ್ಲಿ ಅದು ರೇಣುಕಾಸ್ವಾಮಿದು ಅಂತ ಗೊತ್ತಾಗಿದೆ ಈ ರೀತಿ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಗೊತ್ತಾಗಿದೆ ಇದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಯಾಕೆಂದರೆ ಈ ಕೊಲೆ ನಡೆದಾಗ ಹಲ್ಲೆ ನಡೆದಾಗ ದರ್ಶನಲ್ಲಿ ಇರಲೇ ಇಲ್ಲ ಸ್ಪಾಟಲ್ಲಿ ಇರಲೇ ಇಲ್ಲ ಅಂತ ನಾಳೆ ದಿನ ಕೋರ್ಟಲ್ಲಿ ವಾದ ಮಾಡ್ತಾರೆ ನೀನು ಆ ಸ್ಪಾಟಲ್ಲೇ ಇಲ್ಲ ಅಂದಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ನಿನ್ನ ಶರ್ಟ್ ಮೇಲೆ ಹೇಗೆ ಬಂತು ಆ ಪ್ರಶ್ನೆಯನ್ನು ಕೇಳ್ತಾರಲ್ವ ಸಹಜವಾಗಿ ಹಾಗಾಗಿ ಇದು ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಈ ಸಾಕ್ಷಿ ಅತ್ಯಂತ ಪ್ರಮುಖವಾಗುತ್ತೆ ಆಮೇಲೆ ಕೋರ್ಟ್ ಕೂಡ ಯಾವಾಗಲೂ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಏನೇ ಇದ್ದರೂ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅಥವಾ ಪ್ರೈಮರಿ ಎವಿಡೆನ್ಸ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ ಇದು ನಿಜಕ್ಕೂ ಕೂಡ ದರ್ಶನ್ಗೆ ದೊಡ್ಡ ಒಂದು ಸೆಟ್ ಬ್ಯಾಕ್ ಅಂತ ಹೇಳ್ಬೋದು